ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕು ಈ ಮುಳಬಾಗಿಲು ತಾಲ್ಲೂಕಿನಲ್ಲಿ ಒಂದು ಪುರಾಣ ಪ್ರಸಿದ್ಧ ದೇವಾಲಯ ಇದೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಈ ಮುಳಬಾಗಿಲಿನಲ್ಲಿ ಈ ಕುಡುಮಲೆ ವಿನಾಯಕ ಸ್ವಾಮಿ ದೇವಸ್ಥಾನ ಸುಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಈ ಯಾವುದೇ ಎಲೆಕ್ಷನ್ ನಡೆಯಲಿ ಈ ಚುನಾವಣೆಗಳಿಗೆ ವಿಶೇಷವಾಗಿ ಅವರು ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಹೋಗೋದು ಎಲ್ಲರಿಗೂ ಈಗ ಎಲ್ಲರೂ ಗೊತ್ತಿರೋ ವಿಷಯ ಅದೇ ರೀತಿ ಈಗ ನಮ್ಮ ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶ ಈ ಬರಪೀಡಿತ ಪ್ರದೇಶದಲ್ಲಿ ಈ ಕೆರೆಗಳು ಮತ್ತು ನದಿಗಳು ಯಾವುದೇ ಕಾಣ್ತಾ ಇಲ್ಲ ಮೊನ್ನೆ ಅಷ್ಟೇ ನಾವು ಒಂದು ಸುದ್ದಿ ಮಾಡಿದೀವಿ ಪಾಲಾರ್ ನದಿ ಬಗ್ಗೆ ಅದೇ ರೀತಿ ನಮ್ಮ ಕುಡುಮಲೆಯಲ್ಲಿ ಇತಿಹಾಸ ಪುರಾಣ ಪ್ರಸಿದ್ಧ ಒಂದು ಕೌಂಡಿನ್ಯ ನದಿ ಅಂತ ಹರಿಯುತ್ತಿತ್ತು ಎಂಬ ಮಾತು ಒಂದು ಇತಿಹಾಸದಲ್ಲಿ ಇದೆ ಆದರೆ ಈ ನದಿಯು ಮಳೆ ಬಂದ್ರೆ ಮಾತ್ರ ಇಲ್ಲಿ ಕಾಣಿಸುತ್ತೆ ಈ ನದಿ ನೀರನ್ನು ನಾವು ಸಂರಕ್ಷಿಸಲು ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರ ಮುಂದೆ ಬಂದು ಅದಕ್ಕೆ ಗಮನ ಹರಿಸಿ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅದೇ ರೀತಿ ಕುಡುಮಲೆ ದುಕ್ಸಂದ್ರ ಕ್ಷೇತ್ರದ ತಾಲ್ಲೂಕ್ ಪಂಚಾಯತಿ ಸದಸ್ಯರಾದ ಅರುಣ ವೆಂಕಟರಾಮಚಾರಿ ರವರ ಪತಿಗಳಾದ ರವಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಇದರ ಬಗ್ಗೆ ತುಂಬಾನೇ ಕಾಳಜಿ ವಹಿಸಿದ್ದಾರೆ ಸ್ವತಃ ತಹಸೀಲ್ದಾರ್ ಅವರಿಗೆ ಕರೆಸಿಕೊಂಡು ಬಂದು ಇಲ್ಲಿ ತೋರಿಸಿ ಏನೋ ಒಂದು ಇಲ್ಲಿ ವ್ಯವಸ್ಥೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಟೂರಿಸಂ ಸೆಂಟರ್ ಅನ್ನು ಮಾಡಬೇಕೆಂಬ ಅವರು ಪಣವನ್ನು ತೊಟ್ಟಿದ್ದಾರೆ ಸರ್ ಇದರ ಬಗ್ಗೆ ತಾವು ಈ ಕೌಂಡಿನ್ಯ ನದಿಯ ಹಿನ್ನೆಲೆ ಮತ್ತು ನಮ್ಮ ವಿನಾಯಕ ಸ್ವಾಮಿ ದೇವಸ್ಥಾನದ ಹಿನ್ನೆಲೆ ಇದು ನಿಮಗೆ ಗೊತ್ತಿರೋ ವಿಷಯ ತಾವು ನಮ್ಮ ಸಾರ್ವಜನಿಕರಿಗೆ ತಿಳಿಸಿ ಸರ್ ಸರ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ತಾಲೂಕು ಪಂಚಾಯತಿ ಸದಸ್ಯದ ನಮ್ಮ ಪತ್ನಿ ತಾಲೂಕು ಪಂಚಾಯತಿ ಸದಸ್ಯರು ನಾನು ನನ್ನ ಹೆಸರು ಆರ್ ವೆಂಕಟರಾಮಚಾರಿ ಅಂತ ಇದು ಪುರಾಣ ಪ್ರಸಿದ್ಧ ಸ್ಥಳ ಈ ಸ್ಥಳದಲ್ಲಿ ಯಾಕಂದ್ರೆ ವಿನಾಯಕ ಸ್ವಾಮಿ ನೆಲೆಸಿರುವ ಸ್ಥಳ ಈ ವಿನಾಯಕ ಸ್ವಾಮಿ ಹೆಂಗ್ ನೆಲೆಸಿದ್ನೋ ಇಲ್ಲ ಅಂದ್ರೆ ಪುರಾಣ ಕಾಲದಲ್ಲಿ ತ್ರಿಪುರಾಸ್ತ್ರ ಸಂಹಾರ ಮಾಡೋದಕ್ಕೆ ತಂದೆನೇ ಈಶ್ವರ ಪರಮೇಶ್ವರನೇ ತಂದೆ ಮಗನನ್ನ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿಂದ ಆತ್ಮನ ಸಂಹಾರ ಮಾಡಿದ ಅಂತ ಪುರಾವೆಗಳಿದೆ ಆ ಪುರಾ ಸಂಹಾರ ಮಾಡಿದ ಮೇಲೆ ಮುಕ್ಕೋಟಿ ದೇವತೆಗಳು ಸೇರಿ ಗಣೇಶನ ಪೂಜೆ ಮಾಡೋದ್ರಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಈ ಹೆಸರು ಕುಡುಮಲೆ ಅಲ್ಲ ಕೂಡುಮಲೆ ಅಂತ ಕೂಡುಮಲೆ ಅಂದರೆ ಎಲ್ಲ ಸೇರಿ ಕೂಡಿ ಬೆಟ್ಟದ ಕೆಳಗಡೆ ಕೂಡಿರೋದ್ರಿಂದ ಕೂಡುಮಲೆ ಅಂತ ಹೆಸರು ಇದೆ ಹೆಸರು ಇವತ್ತೇನಾಗಿದೆ ಅಂದರೆ ಮೊದಲು ನಮ್ಮ ಅಜ್ಜ ತಾತ ಎಲ್ಲ ಹೇಳ್ತಾಯಿದ್ರು ಏನಂದರೆ ಇಲ್ಲಿ ಬೆಟ್ಟ ಇಲ್ಲಿ ಕೌಂಟೆನ್ಯ ನದಿ ಹುಟ್ಟುತ್ತೆ ಬೆಟ್ಟದಲ್ಲಿ ಆ ಬೆಟ್ಟದ ನೀರು ಈ ಆನೆಕೆರೆಗೆ ಬರುತ್ತೆ ಅಂತ ಈ ಆನೆಕೆರೆ ಸುಮಾರು ವರ್ಷಗಳಾಗಿದೆ ಆನೆಕಟ್ಟೆ ಇದರಲ್ಲಿ ಏನಂದರೆ ಆನೆಕೆರೆ ಅಂತ ಏನಕ್ಕೆ ಹೆಸರು ಬಂದಿದೆ ಅಂದರೆ ಇಲ್ಲಿ ಆನೆಗಳು ಬಂದು ಇಲ್ಲಿ ನೀರು ಕುಡಿತಾ ಇತ್ತು ಅಂತ ಅದಕ್ಕೆ ಈ ಆನೆಕೆರೆ ಅಂತ ಹೆಸರು ಬಂದಿದೆ ಇದನ್ನು ಹೆಸರು ಬಂದಿದೆ ಇದಕ್ಕೇನಂದರೆ ನನಗೆ ಮೊನ್ನೆ ಕೋಡಿ ಹೋಯಿತು ಮೊನ್ನೆ ಶುಕ್ರವಾರ ಮಳೆ ಜಾಸ್ತಿ ಬಿದ್ದಿದ್ದರಿಂದ ಈ ನಮ್ಮ ಕೆರೆ ಆನೆಕೆರೆ ಕೋಡಿ ಹೋಯಿತು ಆವಾಗ ಬಂದು ಇದನ್ನು ನೋಡೋದಕ್ಕೆ ನಾನು ಬಂದೆ ನೋಡಿ ಬಂದಾಗ ನನಗೇನು ಅನಿಸುತ್ತಂದರೆ ನಮ್ಮ ಆವಾಗ ನಮ್ಮ ನಿಮ್ಮ ಚಾನಲ್ ಅವರು ಒಂದು ಈ ಗುಗುಂಟೆ ಕೆರೆಯನ್ನು ನ್ಯೂಸ್ ಚಾನಲ್ ಮಾಡಿದರು ಅದನ್ನು ನನಗೆ ಮನಸ್ಸಲ್ಲಿ ಇಟ್ಕೊಂಡು ನಾನು ಯಾಕೆ ಮಾಡಬಾರ್ದು ನಮ್ಮ ಇಂಥ ಸ್ಥಳದಲ್ಲಿ ಇಂಥ ನೀರು ನಿಲ್ಲೋ ಜಾಗದಲ್ಲಿ ನೀರು ಬರೋ ಸ್ಥಳದಲ್ಲಿ ಯಾಕೆ ನಾನು ಮಾಡಬಾರ್ದು ನಮ್ಮ ಮಿನಿಸ್ಟರ್ ಸಾಹೇಬರು ಯಾಕಂದ್ರೆ ಏನೇನು ಹೇಳ್ತಾರೆ ಅಂದರೆ ಯಾವುದೇ ಪ್ರೋಗ್ರಾಮ್ಗೆ ಹೋಗಲಿ ನಮ್ಮ ಮಿನಿಸ್ಟರ್ ಸಾಹೇಬ್ರು ಏನೇ ಒಂದು ಮಾತು ಹೇಳ್ತಾರೆ ನಾಗೇಶನ್ ಅವ್ರು ಏನು ಹೇಳ್ತಾರೆ ಅಂದರೆ ನಾನು ಮೊದಲು ಬಂದು ಕುಡುಮಲೆಯಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ನಾನು ಅಪ್ಲಿಕೇಶನ್ ಹಾಕಿ ಆ ಎಮ್ ಎಲ್ ಎ ಅದೇ ಪೂಜೆ ಮಾಡಿ ನಾನು ಆ ಅಪ್ಲಿಕೇಶನ್ ಹಾಕಿ ಎಮ್ ಎಲ್ ಎ ಅದೇ ಅದೇ ರೀತಿ ನಾನು ಮಿನಿಸ್ಟರ್ ಆಗಿದ್ದೀನಿ ಅಂತ ಎಲ್ಲ ಹೇಳ್ತಾರೆ ಅದೇ ರೀತಿ ನಮ್ಮ ಹಳ್ಳಿ ಮೇಲೆ ಜಾಸ್ತಿ ಒಂದು ನಂಬಿಕೆ ವಿಶ್ವಾಸ ಎಲ್ಲ ಇಟ್ಕೊಂಡಿದ್ದಾರೆ ತಿಂಗಳಿಗೆ ಒಂದು ಎರಡು ಸಲ ಬಂದು ನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಭೇಟಿ ಕೊಡ್ತಾರೆ ನಮ್ಮ ಸಾಹೇಬರು ಯಾಕಂದರೆ ನಮ್ಗೆ ಇವಾಗ ನಾಗೇಶಣ್ಣವ್ರು ಬಂದು ಇದನ್ನು ಈ ಸ್ಥಳ ನೋಡ್ಬೋದು ನೀವು ನೋಡ್ಬೋದು ಈ ಸ್ಥಳದಲ್ಲಿ ಒಂದು 10 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ರೆ ಇಲ್ಲಿ ಸುಮಾರು ನಮ್ಮ ತಾಲೂಕು ನಮ್ಗೆ ಯಾಕಂದರೆ ಮುಳಬಾಗಿಲು ನಮ್ಮ ಗ್ರಾಮ ಪಂಚಾಯತ್ ಕುಡುಮಲೆ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರಿಗೆ ಜಾಸ್ತಿ ಅಭಾವ ಇದೆ ಮೊನ್ನೆ ವರ್ಷದಲ್ಲಿ ಒಂದು 6 ತಿಂಗಳಲ್ಲಿ ನಾವು 10 ಬೋರ್ ಹಾಕಿದ್ವಿ 10 ಬೋರಲ್ಲಿ 8 ಬೋರು ಫೇಲ್ಯೂರ್ ಆಗಿದೆ 1200 1300 ಹೋದ್ರೂ ನೀರಿಲ್ಲ ಮೊನ್ನೆ ಅದೃಷ್ಟವಶಾತ್ತು ನಮಗೆ ಒಂದು 15 ದಿವಸ ಮುಂಚೆ ಒಳ್ಳೆ ನೀರು ಬಿದ್ದಿದೆ ಒಂದು 2 ಬೋರಲ್ಲಿ ನೀರು ಬಿದ್ದಿದೆ ಇದನ್ನು ಮನಗಂಡು ನಾನೇನಂದು ಹೇಳೋದಂದರೆ ಇಲ್ಲೊಂದು 10 ಕೋಟಿನ ಖರ್ಚು ಮಾಡಿ ನಮ್ಮ ನಾಗೇಶ್ ಸಾಹೇಬರು ಏನು ಕ್ಯಾಬಿನೆಟಲ್ಲಿ ಇಟ್ಟು ಇದನ್ನು ಸ್ಥಳ ಪರಿಶೀಲನೆ ಮಾಡಿದ ಸಹಾಯ ನಮ್ಮ ನಾಗೇಶ್ ಸಾಹೇಬರು ಬರಲಿ ಆವಾಗಲೇ ತಹಸೀಲ್ದಾರ್ ಸಾಹೇಬರು ಬಂದು ನೋಡಿ ಇದನ್ನು ಭಾಳ ಚೆನ್ನಾಗಿದೆ ಇದನ್ನು ಮಾಡಿದ್ರೆ ಒಳ್ಳೆಯದು ಸೂಕ್ತವಾದ ಜಾಗ ಅಂತ ಹೇಳಿದ್ದಾರೆ
ಈ ಜಾಗದಲ್ಲಿ ನಾಗೇಶನ್ ಅವರು ಬಂದು ನೋಡಿದಾಗ ಇಲ್ಲೊಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿದಾಗ ಏನಾಗುತ್ತಂದ್ರೆ ಇಲ್ಲಿ ಸುಮಾರು ನೀರು ನಿಲ್ಲುತ್ತೆ ನೀರು ನಿಂತಾಗ ಡ್ಯಾಮ್ ಮಾಡಬೇಕು ನೀರನ್ನು ಇಲ್ಲೇ ಸಂಗ್ರಹಣೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ನೀರು ಕುಡಿಯೋ ನೀರಿಗೆ ಉಪಯೋಗಿಸಬಹುದು ಉಪಯೋಗಿಸಬಹುದು ನಮ್ಮ ಪಂಚಾಯತಿಯಲ್ಲಿ ಯಾಕಂದ್ರೆ ಪಂಚಾಯತಿ ಇವಾಗ ಕದ್ರಿಪುರ ನಮಗೆ ನೀರು ಪ್ರಾಬ್ಲಮ್ ಇದೆ ಮತ್ತೆ ಮಾದಗಟ್ಟದಲ್ಲಿ ನೀರು ಪ್ರಾಬ್ಲಮ್ ಇದೆ ಈ ತರ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಈ ನೀರನ್ನ ಉಪಯೋಗಿಸ್ಕೊಂಡು ನಾವು ಏನಂದ್ರೆ ಈ ನೀರನ್ನ ಉಪಯೋಗಿಸ್ಕೊಂಡು ಶುದ್ಧೀಕರಣ ಮಾಡಿ ನೀರಿಗೆ ಹಳ್ಳಿಗಳಿಗೆ ನೀರು ಕೊಡಬಹುದು ಯಾಕಂದ್ರೆ ಜನವರಿಯಿಂದ ಅಂಗೋಯಿಂದ ನೀರು ಬಿಳುತ್ತೆ ನೀರು ಮಳೆ ಬಿದ್ದಾಗ ಒಂದು 6 ತಿಂಗಳು ನೀರು ಬರುತ್ತೆ ಮತ್ತೆ ಜನವರಿ ಆದಮೇಲೆ ಏನಾಗುತ್ತಂದ್ರೆ ಫೆಬ್ರವರಿ ಮಾರ್ಚ್ ಗೆ ಬಂದರಷ್ಟಿಗೆ ನೀರು ಬರ ಎಲ್ಲ ಬೋರ್ವೆಲ್ ಬತ್ತೋಗುತ್ತೆ ಆವಾಗ ಈ ನೀರನ್ನ ಶುದ್ಧೀಕರಣ ಮಾಡಿ ಹಳ್ಳಿಗಳಿಗೆ ನೀರು ಕೊಡುವ ಯೋಜನೆಯನ್ನು ಮಾಡಬಹುದು ಮತ್ತೆ ಮುಳಬಾಗಿ ಇವತ್ತು ನೀರಿಗೆ ಜಾಸ್ತಿ ಅಭಾವ ಇರೋದ್ರಿಂದ ಇದರಲ್ಲಿ ಒಂದು 6 ತಿಂಗಳು ನೀರು ಕೊಡಬಹುದು ಮುಳಬಾಗ ಟೌನ್ ಪೂರ್ತಿ 6 ತಿಂಗಳು ನೀರು ಕೊಡಬಹುದು ಇದರಿಂದ ಈ ಪ್ರಾಜೆಕ್ಟ್ ಮಾಡಿದ್ರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸದಸ್ಯರು ಅವರು ಹೇಳಿದಂಗೆ ಈ ಕೂಟಾದ್ರಿ ಪರ್ವತ ಶ್ರೇಣಿಯಿಂದ ಈ ಕೌಂಡನ್ಯ ನದಿಯನ್ನು ಹುಟ್ಟಿ ಈ ಏನು ಆನೆಕೆರೆ ಅಂತ ಹೇಳ್ತಾ ಇದ್ದಾರೆ ಈ ಮೊದಲು ಆನೆಗಳು ಬಂದು ಇಲ್ಲಿ ಸೇರ್ತಾ ಇದ್ದರು ನೀರು ಕುಡಿತಾ ಇದ್ದರು ಯಾಕಂದ್ರೆ ಆನೆಗಳಿಗೂ ನಮ್ಮ ಗಣೇಶನಿಗೂ ಸಂಬಂಧ ಇದೆ ಇದು ಒಂದು ಇತಿಹಾಸನೇ ಈ ತಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೋಡಿ ನೀರು ಎಷ್ಟು ಸುಂದರವಾಗಿ ನಮ್ಮ ಹರಿದು ಬರ್ತಾ ಇದೆ ಈ ನದಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಕೂಡ ನಮ್ಮ ಮುಳಬಾಗಲಲ್ಲಿ ಎಷ್ಟೋ ಜಾಗಕ್ಕೆ ಹೋಗಿದ್ದೀವಿ ಆದರೆ ಕುಡಮಲೆಯಲ್ಲಿ ಎಷ್ಟೋ ಸಲ ನಾವು ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಆದರೆ ಈ ಪರ್ವತ ಶ್ರೇಣಿಯಲ್ಲಿ ಈ ನದಿ ಹರಿಯುತ್ತಿರುವುದು ಮೊದಲನೇ ಸಲ ನಾವು ಕೂಡ ನೋಡಿದ್ದೀವಿ ಅದೇ ರೀತಿ ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದರ ಕಡೆ ಗಮನ ಹರಿಸಿದರೆ ಒಂದು ಒಳ್ಳೆ ಸುಸಜ್ಜಿತವಾಗಿ ಇಲ್ಲಿ ಒಂದು ಡ್ಯಾಮ್ ಕಟ್ಟಿದರೆ ಟೂರಿಸಂ ಸ್ಪಾಟು ಆಗ್ಬೋದು ಟೂರಿಸಂ ಸ್ಪಾಟ್ ಆದರೆ ನಮ್ಮ ಕುಡಮಲೆ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಇಲ್ಲಿ ಜಾಸ್ತಿನೂ ಆಗ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ತಾಲೂಕಿಗೆ ಒಂದು ಆದಾಯನೂ ಆಗುತ್ತೆ ಈ ಇದು ಆನೆಕೆರೆ ಏನಿದೆ ಅಲ್ಲಿ ಬೋಟಿಂಗ್ ಸೆಂಟರ್ ಏನು ನಮ್ಮ ಸದಸ್ಯರು ಆವಾಗಲೇ ಹೇಳ್ತಾ ಇದ್ರು ಇದರ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ ಏನಾದರೂ ಈ ಪ್ರಾಜೆಕ್ಟ್ ಏನಾದರೂ ಇಲ್ಲಿ ನಮ್ಮ ಮುಳಬಾಗಿಲಿಗೆ ಬಂದರೆ ನಗರಸಭೆ ನಮ್ಮ ನಗರ ಏನು ತುಂಬಾ ಹತ್ತಿರ ಇದೆ ಮತ್ತು ಈ ದುಕ್ಸಂದ್ರ ಹೋಬಳಿ ಏನಿದೆ ಇಲ್ಲೂ ನೀರು ಕೊಡ್ಬೋದು ಶುದ್ಧ ನೀರು ಇಲ್ಲಿಂದಾನೇ ಕೊಡ್ಬೋದು ಯಾಕಂದರೆ ಈ ಹೋಬಳಿ ಪಂಚಾಯತಿಯಲ್ಲಿ ನೀರಿನ ಅಭಾವ ಇದೆ ಈಗಲಷ್ಟೇ ನಮಗೆ ಹೇಳ್ತಾ ಇದ್ರು 10 ಬೋರ್ವೆಲ್ಸನ್ನು ಕೊರೆಸಿದ್ದೀವಿ ಅದರಲ್ಲಿ 8 ಬೋರ್ವೆಲ್ಗಳು ಫೇಲ್ ಆಗಿದೆ ಏನಂದರೆ ಈ ನೀರಿನ ಇಲ್ಲಿ ಅಭಾವ ಕಡಿಮೆ ಇದೆ ನೀರಿನ ಅಭಾವ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಅಬಕಾರಿ ಸಚಿವರು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಎಚ್ ನಾಗೇಶ್ ಸಾಹೇಬರು ಇಲ್ಲಿ ಸ್ವತಃ ಅವರೇ ಬಂದು ವೀಕ್ಷಣೆ ಮಾಡಿದರೆ ಮಾಡೇ ಮಾಡ್ತಾರಂತ ನಮಗೆ ವಿಶ್ವಾಸ ಇದೆ ಯಾಕಂದರೆ ಸ್ಥಳ ಹೀಗಿದೆ ಎಲ್ಲೋ ನಾವು ಟೂರಿಸ್ಟ್ ಪ್ಲೇಸಸ್ಗೆ ಹೋಗಿ ಇಂಥ ಪ್ಲೇಸಸ್ ನೋಡ್ತೀವಿ ಎಷ್ಟು ಇದು ಏನಾದರೂ ಸ್ಪಾಟ್ ಮಾಡಿಬಿಟ್ರೆ ಟೂರಿಸಮ್ ಸ್ಪಾಟ್ ಮಾಡಿಬಿಟ್ರೆ ಒಳ್ಳೆ ನಮಗೆ ಸರ್ಕಾರಕ್ಕೆ ಆದಾಯನೂ ಬರುತ್ತೆ ಕುಡಮಲೆಗೆ ಇನ್ನೂ ಒಳ್ಳೆ ಹೆಸರು ಬರ್ಬೋದು ಎಂಬ ನಿರೀಕ್ಷೆನೂ ಇದೆ ಅದೇ ರೀತಿ ನಾವು ಕೂಡ ನಮ್ಮ ಏನು ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೀವಿ ಇದಕ್ಕೆ ಏನಾದರೂ ತಾವು ಇದರ ಕಡೆ ಗಮನ ಹರಿಸಿ ಮಾಡಲೇಬೇಕು